ಏಪ್ರಿಲ್ ಎಂಟು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಮೂವತ್ತೆಂಟನೇ ವಚನ ಹಿಂದಕ್ಕೆ ಸರಿಯುವುದು ಮೊದಮೊದಲು ಬಲಿದಾನದ ಇಕ್ಕಟ್ಟಾದ ಮಾರ್ಗ ಬಿಟ್ಟು ಬೇರೆ ದಾರಿ ಹಿಡಿಯುವುದು ಅಂದರೆ ಹಿಂದೆ ತಿರುಗಿ ನೋಡುವುದು ಅಥವಾ ತಾನು ಹಿಂದೆ ಬೇಡವೆಂದು ಬಿಟ್ಟು ಹೋದ ವಸ್ತುಗಳಿಗಾಗಿ ಪರಿತಪಿಸುವುದು ಎಂಬರ್ಥ ಬರುತ್ತದೆ ಓಟದ ಪಂದ್ಯದಲ್ಲಿ ವೇಗ ತುಸು ಕಡಿಮೆ ಮಾಡುವುದು ಪೂರ್ವ ಸ್ವಭಾವದ್ದು ದುರಿಚ್ಛೆಗಳಿಗಾಗಿ ಸತ್ಯವನ್ನು ಬಲಿ ಕೊಡುವುದು ಇದೂ ಸಹ ಹಿಂದೆಗೆಯುವುದು ಎಂಬುದಾಗಿ ಅರ್ಥ ಕೊಡುತ್ತದೆ ಹೀಗೆ ಮಾಡುವುದರಿಂದ ಶೋಧಕನ ನಿಪುಣತೆಗೆ ದಾರಿ ಮಾಡಿಕೊಟ್ಟ ಹಾಗೆ ಪರಿಣಮಿಸಿ ನಮ್ಮ ದೌರ್ಬಲ್ಯಗಳ ಸುಳಿವು ಅವನಿಗೆ ಲಭಿಸಿ ತನಗೆ ಅನುಕೂಲಕರವಾದ ರೀತಿಗಳಿಂದ ಅವುಗಳ ಪೂರ್ಣ ಪ್ರಯೋಜನ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ ನ್ಯಾಯ ವಿಚಾರಣೆಗೆ ಪ್ರತಿಕೂಲವಾಗುವಂಥ ಸೂಕ್ಷ್ಮವಾದ ತಪ್ಪು ಅಭಿಪ್ರಾಯಗಳನ್ನು ನಮ್ಮ ಮನಸ್ಸಿಗೆ ತೋರುವಂತೆ ಮಾಡಲಾಗುವುದು ಕಣ್ಣಿಗೆ ರಾಚುವಂತೆ ಆಮಿಷಗಳು ನೀತಿಯ ತೋರಿಕೆಗೆ ಅನುಗುಣವಾದ ರೀತಿಯಿಂದ ನಮ್ಮ ಮಾಂಸಿಕ ಶರೀರ ಭಾವನೆಗಳಿಗೆ ಒಪ್ಪುವ ಹಾಗೆ ಹಾಜರುಪಡಿಸಲಾಗುವುದು ಇದಲ್ಲದೆ ಗ್ರಹಿಸಲಾಗದ ರೀತಿಯಲ್ಲಿ ನಾವು ಕರ್ತನಲ್ಲಿ ಪ್ರಪ್ರಥಮವಾಗಿ ಇಟ್ಟಂತಹ ಪ್ರೀತಿಯು ಮರೆಯಾಗಿ ಹೋಗುತ್ತದೆ ಹಾಗೆ ದೇವರ ಸೇವೆಯಲ್ಲಿ ಮೊದಲು ತೋರಿಸಿದ ಆಸಕ್ತಿ ಕುಂದಿ ಹೋಗುತ್ತದೆ ಕಟ್ಟ ಕಡೆಗೆ ಸತ್ಯವಾಕ್ಯ ದೇವರಾತ್ಮ ಇವುಗಳಿಂದ ದೂರ ಸರಿದು ಹೋಗಿ ದೇವರಾತ್ಮನ ಮಾರ್ಗದರ್ಶನ ಸಂಪೂರ್ಣವಾಗಿ ತಪ್ಪಿ ಹೋಗುತ್ತದೆ